ಈ ನನ್ನ ಬಂಜೆತನವನ್ನು ಹೋಗಲಾಡಿಸು ಎಂದು 10 ವರ್ಷದ ಮುಂದೆ ನಿನಗೆ ಸೇವೆಗೈದಿದ್ದರೂ ಕೂಡ ನನಗೆ ಮಕ್ಕಳ ಭಾಗ್ಯ ದೊರೆತಿದ್ದಿಲ್ಲ. ಹೀಗಾಯಿತಲ್ಲ ಎಂದು ಒಂದು ಅನಾಥ ಮಗುವನ್ನು ತಂದು ಸಾಕಿದೆ. ಅದಾದ 5 ವರ್ಷಕ್ಕೆ 2 ಮಕ್ಕಳನ್ನು ದಯಪಾಲಿಸಿದ ಮಹಾತ್ಮ ತಂದೆ ನೀನು ಅಂದಾಗ ಆ 3 ಮಕ್ಕಳಲ್ಲಿ ಯಾವ ಭೇದ ಭಾವವಿಲ್ಲದೆ ಒಂದೇ ತಾಯಿಯ ಉದರದಲ್ಲಿ ಜನಿಸಿದಂತೆ ಬಾಳುವ ಅನುಗ್ರಹವನ್ನು ದಯಪಾಲಿಸು ತಂದೆ, ದಯಪಾಲಿಸು. ರಾಮದೇವಿಯಾದ ಉಡುಚಮ್ಮ ತಾಯಿ ಎದುರಿಗೆ ನಿಂತು ಅದಾವ ವರವನ್ನು ಬೇಡುತ್ತೀರಿ ಅಮ್ಮ? ಎಷ್ಟೊಂದು ದಡದಿರುವಿಯಪ್ಪ ನೀನು, ಅಷ್ಟೊಂದು ಯಾವ ಕೆಲಸವಿತ್ತಪ್ಪ ಗೌಡ್ರ ಮನೆಯಲ್ಲಿ? ಯಾರ ಕೆಲಸವಾಗಲಿ ಸರಿ, ಪರಿನಿಷ್ಠೆಯಿಂದ ಪಾಲಿಸುವುದು ಮನುಷ್ಯನಾದವನ ಕರ್ತವ್ಯ ಅಂತ ನನಗೆ ನೀನೇ ಬೋಧನೆ ಮಾಡಿರಿ ಅಲ್ಲಮ್ಮ. ಹೌದಪ್ಪ, ವೀರ ಶೂರ ಧೀರ ಸತ್ಯವಂತರು ಹುಟ್ಟಿದ ನಾಡು, ಆದ್ರೆ ನಾವು ಪಾಪಿಗಳಪ್ಪ. ನಿನ್ನ ಜೀವನದ ಸಲುವಾಗಿ ಸ್ವಲ್ಪವೂ ಚಿಂತಿಸದೆ ಹಗಲು ರಾತ್ರಿ ಮತ್ತೊಬ್ಬರ ಮನೆಯಲ್ಲಿ ಆಳಾಗಿ ತುಡಿಯುತ್ತಿರುವೆಯಲ್ಲಪ್ಪ ನೀನು.
ಅಲ್ಲಮ್ಮ, ನಾನೇನು ಮಹಾ ಮಾಡಿದ್ದೇನೆ? ತಂದೆ ತಾಯಿಗಳಿಗೆ ದುಡಿದರೆ ತಪ್ಪಾಗುವುದೇನಮ್ಮ? ತಂದೆ ತಾಯಿ ಪತಿರೂಪ ಮಾತೆ ಎಂದು ತೋರಿಸುವುದಕ್ಕಾಗಿ ತನ್ನ ತಂದೆಯಾದ ಅರ್ಜುನನನ್ನೇ ಕೊಂದು ಮತ್ತೆ ಬದುಕಿಸಿಕೊಳ್ಳಲಿಲ್ಲವೇ ನಮ್ಮ ಪತಿರಥ ಚಿತ್ರಾಂಗದೆಯ ಮಗ ಬಬುರ್ವಾನ? ಹಾಗಲ್ಲ ಮಲ್ತೇಶ, ನೀನು ಬಿ ಎ ಪದವೀಧರನು ಆದರೂ ಕೂಡ ನಿನ್ನ ತಮ್ಮಂದಿರಾದ ಗಿರೀಶ ಹಾಗೂ ರಮೇಶರ ಓದುವಿಗಾಗಿ ಸರಿಯಾಗಿ ಹಣ ಒದಗಿಸುವೆ, ನಮಗಾಗಿಯೂ ಕೂಡ ನೀನು ದುಡಿಯುತ್ತಿರುವೆ ಅಂದಾಗ ನೀನು ಯಾವ ಕರ್ಮ ಮಾಡಿದ್ಯಂತ ನಿನಗೆ ಶಿಕ್ಷೆಯಪ್ಪ. ನಾನು ಕರ್ಮ ಮಾಡಿಲ್ಲ ತಾಯಿ, ಪುಣ್ಯ ಮಾಡಿದ್ದೇನಮ್ಮ, ಪುಣ್ಯ ಮಾಡಿದ್ದೇನೆ. ಏಕೆಂದರೆ ನಿನ್ನಂತಹ ಮಹಾನ್ ದೇವತೆಯನ್ನ ತಾಯಿ ಆಗಲು ಅಮ್ಮ. ಹೀಗೆ ಅಮ್ಮ ಅದರ ಚಿಂತೆ, ಈ ವರ್ಷ ನನ್ನ ತಮ್ಮ ರಮೇಶನ ಓದು, ಅವನಿಗೊಂದು ನೌಕರಿ ಹೊರತರೆ ಇನ್ನೇನಮ್ಮ, ನಾವೆಲ್ಲರೂ ಸುಖ ಸಂತೋಷದಿಂದ ಬಾಳಬಹುದು. ಮಾ ಸಂತೋಷದಿಂದ ಬಾಳಬಹುದು. ಮಾಲತೇಶ, ಅದು ಕನಸಿನ ಮಾತಪ್ಪ. ಏಕೆಂದರೆ ಇಜಿತ್ತಿನ ದಿನಗಳಲ್ಲಿ ಕಲಿತು ಬಂದವರಿಗೆ ಮಾತ್ರ ನೌಕರಿ ಸಿಗಲಾರದು, ಅದಕ್ಕೆ ಹಣ ಬೇಕು, ದೊಡ್ಡ ದೊಡ್ಡ ವಸೂಲಿಗಳೇ ಬೇಕು. ಅದೆಂತಹ ಸಂಕಷ್ಟದ ಪರಿಸ್ಥಿತಿ ಬಂದು ಒದಗಿದರೂ ಸಹ ನನ್ನ ತಮ್ಮ ರಮೇಶನಿಗೆ ನೌಕರಿ ಸಿಗುವಂತೆ ನಾನು ಪಂಕಾ ಕಟ್ಟಿ ನಿಲ್ಲುತ್ತೇನೆ. ಏಕೆಂದರೆ ಈ ಕೋಪಿ ಹೆಚ್ಚಿರುವ ಸಿರಿಮಂತರದ ಬಾಳಿಕೆಗೆ ನಾವೆಲ್ಲ ತುತ್ತಾಗಿದ್ದೇವೆ. ಅದೇ ನನ್ನ ತಮ್ಮನು ಒಬ್ಬ ಅಧಿಕಾರಿ ಆದರೆ ಎಲ್ಲರನ್ನು ಬಗ್ಗು ಬಿಡಿದು ನಾವು ಸಂತೋಷದಿಂದ ಬಾಳಬಹುದಪ್ಪ, ಸಂತೋಷದಿಂದ ಬಾಳಬಹುದು. ನೀನು ಹೇಳುವ ಮಾತು ನಿಜವಪ್ಪ, ಆದ್ರೆ ನೀನ್ ಆಸೆಯಂತೆ ನಿನ್ನ ತಮ್ಮಂದಿರು ಓದಬೇಕಪ್ಪ. ಎಂತ ಮಾತನಾಡುತ್ತಿರುವಮ್ಮ, ನನ್ನ ತಮ್ಮ ರಮೇಶ ಈ ವರ್ಷ ಫಸ್ಟ್ ರ್ಯಾಂಕಿನಲ್ಲಿ ಪಾಸ್ ಆಗಿ ತೀರುತ್ತಾನೆ ಎನ್ನುವ ಭರವಸೆ ನನಗಿದೆಯಮ್ಮ. ಏಕೆಂದರೆ ಅವನಿಗೂ ಅರ್ಥವಾಗಿದೆಯಮ್ಮ ನಮ್ಮ ಪರಿಸ್ಥಿತಿ. ಹೌದು ಮಾಲತೇಶ, ಹೌದು ನೀನು ಮತ್ತೊಬ್ಬರ ಮನೆಯಲ್ಲಿ ಆರಾಗಿ ದುಡಿತಿರುವೆ ಎಂದಾಗ ಅವರು ತಿಳಿದುಕೊಂಡಿದ್ದಾರೆ. ನಮಸ್ಕಾರ ಅಮ್ಮ. ಅಪ್ಪ ಅಣ್ಣ ನಮಸ್ಕಾರ. ರಮೇಶ, ಇದೇನು ಮಾಡುತ್ತಿರುವೆಯಪ್ಪ? ಈ ಪ್ರಪಂಚದಲ್ಲಿ ಎಲ್ಲ ದೇವರನ್ನು ಮೀರಿಸುವ ದೇವರೆಂದರೆ ನಮ್ಮನ್ನು ಹೆತ್ತ ತಾಯಿ. ಹೆತ್ತ ತಾಯಿಗೆ ನಮಸ್ಕರಿಸಿದರೆ ಸಾವಿರ ದೇವರಿಗೆ ನಮಸ್ಕರಿಸಿದಂತೆ ರಮೇಶ, ಸಾವಿರ ದೇವರಿಗೆ ನಮಸ್ಕರಿಸಿದಂತೆ. ನಮಗಾಗಿ ನಮ್ಮ ಓದುವಿಗಾಗಿ ನಿಮ್ಮ ಜೀವನವನ್ನು ತ್ಯಾಗ ಮಾಡಿದ ಮಹಾತ್ಮನಾದ ನೀನು ಹೆತ್ತ ತಾಯಿಯ ಸಮಾನಂದ. ಗಿರೀಶ, ಇದೆಂತ ಮಾತನಾಡುತ್ತಿರುವೆಯಪ್ಪ? ನಮ್ಮಗಳ ಈ ಬಾಂಧವ್ಯ ಸಾವಿರ ತಿರುಗಿದ್ದಂತೆ ಗಿರೀಶ. ಇಷ್ಟಕ್ಕೂ ನಾನು ನಿಮ್ಮ ಅಣ್ಣನಾಗಿ ನಿಮ್ಮನ್ನು ಓದಿಸದಿದ್ದರೆ ನಿಮಗಾಗಿ ದುಡಿಯದಿದ್ದರೆ ನಾನೇನು ಮಾಡಿದಂತಾಗುತ್ತದೆಯಪ್ಪ? ಗಿರೀಶ, ಈ ವರ್ಷ ನಮ್ಮ ರಮೇಶರ ಓದು ಮುಗಿದಂತಾಯಿತು, ಅವನಿಗೊಂದು ನೌಕರಿ ದೊರೆತರೆ ಅಪ್ಪ ಅಮ್ಮ ನೀನು ನಾನು ಎಲ್ಲರೂ ಸಂತೋಷದಿಂದ ಬಾಳಬಹುದಪ್ಪ, ಸಂತೋಷದಿಂದ ಬಾಳಬಹುದು. ಅಲ್ಲಿ ರಮೇಶ, ಅದು ಸತ್ಯವಣ್ಣ, ಈ ವರ್ಷ ನನ್ನ ಓದು ಮುಗಿದಾಯ್ತು. ಮುಂದೆ ಕೆಎಸ್ ಲೋಕ್ ಸೇವಾ ಆಯೋಗದವರು ಅರ್ಜಿ ಕರೆದಿದ್ದಾರೆ, ಜೊತೆಗೆ ಫಾರ್ಮು ತಂದಿದ್ದೇನೆ, ನಾಳೆ ಅರ್ಜಿ ಹಾಕ್ಬೇಕಣ್ಣ. ಅದೇನೋ ಸರಿ ರಮೇಶ, ಆದ್ರೆ ಅರ್ಜಿ ಕಳಿಸಲಿಕ್ಕೆ ನಿನಗೆ ದುಡ್ಡು ಬೇಕಲ್ಲಪ್ಪ. ಮೊದಲೇ ನಿಮ್ಮಣ್ಣ ಈಗ ತೊಂದರೆಯಲ್ಲಿದ್ದಾರಪ್ಪ. ಈ ರೀತಿ ಮಾತನಾಡುತ್ತೀಗ ನಮ್ಮ ದಿನದ ಊಟಕ್ಕಾಗುತ್ತೆ. ನಾಲ್ಕು ದಿವಸ ರಾತ್ರಿ ದುಡಿದರೆ ಮುಗಿಯಂತ ಮಾ ನನ್ನ ತಮ್ಮನಿಗೆ ಅರ್ಜಿ ಹಾಕಲು ದುಡ್ಡು ಬರುತ್ತದೆ. ನಾನು ನಿನ್ನೊಂದಿಗೆ ನನ್ನನ್ನು ಕರೆದುಕೊಂಡು ಹೋಗೋಣ. ನೀನೊಬ್ಬನೇ ಹಗಲು ರಾತ್ರಿ ದುಡಿಯುವುದನ್ನು ಕಂಡು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಉತ್ತಮ ಗಿರೀಶ, ಗುಮ್ಮಗಳ ಕೆಲಸ ನಾ ಮಾಡತಕ್ಕಂತ ಕೆಲಸ ಅಲ್ಲವಪ್ಪ. ಏನೇ ಇದ್ದರೂ ನೀವಿಬ್ಬರು ಪ್ಯಾಂಟು ಬೂಟು ಸೂಟ್ ಹಾಕಿಕೊಂಡು ಕೈಯಲ್ಲಿ ಪೆನ್ ಹಿಡಿದುಕೊಂಡು ಕುರ್ಚಿಯ ಮೇಲೆ ಕುಳಿತು ದೊಡ್ಡ ಸಹೇಬರ ಹಾಗೆ ಕೆಲಸ ಮಾಡಬೇಕು. ಅದನ್ನು ಅಪ್ಪ ಅಮ್ಮ ನಾನು ಎಲ್ಲರೂ ತನ್ನ ತುಂಬ ನೋಡಿ ಸಂತೋಷ ಪಡಬೇಕು. ಆಗ ನಮ್ಮ ಜನ್ಮ ಸಾರ್ಥಕ ಗಿರೀಶ, ಸಾರ್ಥಕ. ಹೌದಪ್ಪ ಗಿರೀಶ, ರಮೇಶ ನಿಮ್ಮಿಬ್ಬರ ಉಜ್ವಲ ಭವಿಷ್ಯವೇ ನಿಮ್ಮಣ್ಣ ಮಾಲತೇಶನ ಗುರಿಯಪ್ಪ. ಅವರ ಮಾತಿನಂತೆ ನಡೆದು ಈ ಮನೆಯ ಮರ್ಯಾದೆಯನ್ನು ಕಾಪಾಡುವಪ್ಪ.
ಪಾಪ ನೀವಾಗಬೇಕು. ಆಯ್ತಮ್ಮ, ನಿಮ್ಮಾಸೆಯಂತೆ ಬಾಳಿ ಬೆಳಗುತ್ತೇವೆ, ನಿಮ್ಮ ಆಸೆಯನ್ನು ಈಡೇರಿಸ್ತೇವಮ್ಮ. ಸಾರರ ಮಕ್ಕಳು ಹಸಿದಿದ್ದರೆ ಊಟಕ್ಕೆ ಬಡಿಸುವ. ಆಯ್ತು ಸ್ವಾಮಿ, ಬಂದಿರಪ್ಪ, ಮೊದಲು ಊಟ ಮಾಡಿದ್ರಂತೆ.
ಇದೇನು ಸತ್ಯ? ಮಕ್ಕಳು ಈಗ ತಾನೇ ಊಟ ಮಾಡ್ತಾ ಇದ್ದಾರೆ, ನೀನು ಮುಂದೆ ಹೋಗಪ್ಪ, ಮಾಲತೇಶ ಹಿಂದೆ ಬರುತ್ತಾನೆ. ಆಗೋದಿಲ್ರಿ, ನೀವು ಕಳಿಸಲಿಲ್ಲ ಅಂದ್ರೆ ನಾವು ಬೇಸ್ಕೋಬೇಕತ್ರಿ. ಯಾರಲ್ಲಿ ನೀನು? ನಮ್ಮಣ್ಣನಿಗೆ ಏಕವಚನದಲ್ಲಿ ಕರೆಯೋನು, ಊಟ ಮಾಡಲಿಕ್ಕೆ ಬಿಡೋದಿಲ್ಲ ನಲ್ಲಿಕ್ಕಿ. ಅವನ್ಯಾರು ನಿಮ್ಮ ಹಲಕಾಗೌಡ? ಗಿರೀಶ ತಪ್ಪು, ಗಿರೀಶ ತಪ್ಪು. ಅವರಿಗೆ ಆ ರೀತಿ ಮಾತನಾಡಬಾರದಪ್ಪ. ಬಡವನ ಕೋಪ ದವಳಿಗೆ ಮೂಲ ಎನ್ನುವ ಗಾದೆಯ ಮಾತನ್ನು ಕೇಳಿರುವೇನಪ್ಪ? ತಪ್ಪು ಗಿರೀಶ ತಪ್ಪು. ಈಗ ನಾವೆಷ್ಟು ದುಡಿದರೂ ಕಡಿಮೆ, ಅದಕ್ಕೆ ಕೋಪ ಮಾಡಿ. ಏಕೆಂದರೆ ಅವರು ಹಣ ಇರುವ ಶ್ರೀಮಂತರು ಗಿರೀಶ. ಅದಕ್ಕೂ ಒಂದು ಮಿತಿ ಇದೆ ಅನ್ನ, ಊಟ ಮಾಡತಕ್ಕಂತ ಸಮಯದಲ್ಲೂ ಅವಸರವೇ ಅನ್ನ. ಹೌದು ಗಿರೀಶ, ಆ ದೇವರು ನಮ್ಮಂತ ಬಡವರನ್ನು ಪರೀಕ್ಷಿಸುವುದು ಇದೇ ರೀತಿಯಪ್ಪ. ವಿಶ್ವಾಮಿತ್ರನ ಕಾಟದಲ್ಲಿರುವ ಲೋಹಿತಾಶ್ವಿನ ತಾಯಿಯಾದ ತಾರಾಮತಿ, ಅಂದರೆ ಸತ್ಯ ಹರಿಶ್ಚಂದ್ರನ ಮಡದಿ, ಅವಳಿಗೆ ಕೂಳಿಲ್ಲದ ಸಂದರ್ಭ. ಆ ಸಂದರ್ಭದಲ್ಲಿ ಅವಳ ಮಗನಿಗೆ ಹಾವು ಕಡಿದ ಸತ್ತ ಸಮಯ. ಆಗ ಅವನು ಆ ಶವವನ್ನು ತೆಗೆದುಕೊಂಡು ಸ್ಮಶಾನಕ್ಕೆ ಶವ ಸಂಸ್ಕಾರ ಮಾಡಲು ಹೋದಾಗ ಅವಳಿಗೆ ಆಕ್ರಿತಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನಾದ ಹರಿಶ್ಚಂದ್ರನೇ ಸ್ಮಶಾನದ ದಕ್ಷಿಣೆ ಕೊಡದೆ ಶವ ಸಂಸ್ಕಾರ ಮಾಡಬೇಡಂದನಂತೆ. ಅದೇ ರೀತಿ ಆ ದೇವರು ನಮ್ಮನ್ನು ವಿಧಿಯಾಗಿ ಪರಿಪರಿಯಿಂದ ಕಾಡುತ್ತಿದ್ದಾನೆ ಗಿರಿಜ. ಅದಕ್ಕೆ ಅಂಜದೆ ಮುನ್ನುಗ್ಗಬೇಕಪ್ಪ, ಕೋಪ ಮಾಡಿಕೊಳ್ಳಬಾರದು ಗಿರಿಜ. ಇವ್ರು ಸಂತಿನ ಕೇಳುವಾದ್ರಿ ನಾನು, ಅಂದ್ರೆ ಇವ್ರು ಶುರು ಆದ್ರಿ ಹಾಡ್ರ ಪಟ್ಟೆ. ಏ ಮಾತೇಶ ಬರ್ತೀವೋ ಇಲ್ವೋ ನೀ? ಸ್ವಲ್ಪ ಇರಪ್ಪ ಅಮ್ಮ, ನಾನು ಇನ್ನು ಹೋಗಿ ಬರ್ತೀನಮ್ಮ, ನಡೆಸತ್ತೆ ಹೋಗೋಣ. ಆಯ್ತು ಬಣ್ಣ. ಅಮ್ಮ ನಾನು ಸ್ವಲ್ಪ ಗ್ರಂಥಾಲಯಕ್ಕೆ ಹೋಗಿ ಪೇಪರ್ ಓದಿಕೊಂಡು ಹೋಗ್ತೇನೆ. ಆಯ್ತಪ್ಪ. ನಿನ್ನ ಬಿ ಎಸ್ ಸಿ ಪ್ರಥಮ ವರ್ಷದ ಫಲಿತಾಂಶ ಏನಾಗಿದೆ ಅಪ್ಪ? ರಮೇಶನಂತೂ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದಾನಂತೆ. ನನ್ನ ಪರೀಕ್ಷೆ ಫಲಿತಾಂಶ ಉನ್ನತ ಶ್ರೇಣಿಯಾಗಿದೆ ಅಮ್ಮ, ನಾವಿನ್ನು ಪೇಪರ್ ಓದಿ ಬರ್ತೇವಮ್ಮ. ಆಗ್ಲಿ ಅಪ್ಪ. ಸ್ವಾಮಿ ಎಷ್ಟೇ ಆದ್ರೂ ನಾವು ಪಾಪಿಗಳು ಸ್ವಾಮಿ. ಮತ್ತೊಬ್ಬರ ಮಗನನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದು ನಮಗಾಗಿ ಈ ರೀತಿ ದುಡಿಸಿಕೊಳ್ಳುತ್ತಿದ್ದೇವಲ್ಲ ಸ್ವಾಮಿ. ಶಾರದ ಮಾಲತೇಶ ದೇವರು ನೀಡಿದವರ, ಅವನಿಗೂ ಯಾವ ಕಾಲಕ್ಕೂ ನಿಜವಾದ ತಂದೆ ತಾಯಿ ಅನ್ನೋದು ಯಾವ ಕಾಲಕ್ಕೂ ಗೊತ್ತಾಗಬಾರದು. ಹೌದು ಸ್ವಾಮಿ, ಮಾಲತೇಶನನ್ನು ನಾವು ಸಾಕು ಮಗನಂತೆ ಯಾವತ್ತೂ ನೋಡಬಾರದು. ಅವನಿಗೆ ಯಾವತ್ತು ತಪ್ಪತ್ತದೆಯ ಏನೋ ಈ ಕಷ್ಟ. ಶಾರದ ಆ ಉಡಚಂಬ ದೇವಿ ಎಷ್ಟು ದಿನ ಅಂತೂ ಕಣ್ಣು ಮುಚ್ಚಿ ಕುಳಿತಿರ್ತ, ಒಂದಿಲ್ಲ ಒಂದು ದಿನ ಕಣ್ಣು ತೆರೆಯಲೇಬೇಕು. ಆಗಲಿ, ಎಲ್ಲವೂ ಆ ಮಹಾಮಯ ಮಾಲತೇಶನ ಅನುಗ್ರಹ. ಬನ್ನಿ ಸ್ವಾಮಿ. ಅದೇ ರೀತಿ ಹಲೋ ಹಲೋ, ದಯವಿಟ್ಟು ಸ್ಟೇಜ್ ನವರಲ್ಲಿ ಒಂದು ವಿನಂತಿ.
ಗುಡುಗು ಸಿಡಿಲಿನ ಆರ್ಭಟಕ್ಕೆ ಕಾರ್ ಮೋಡಗಳು ಕರಗಿ ನೀರಾಗಿ ಇರೀ ಕಂದರಗಳೆಲ್ಲವೂ ದಿಕ್ಕು ತೆಪ್ಪಿ ಹರಿಯುವಂತೆ ಈ ಊರಿನ ಜನರು ನನ್ನ ಆರ್ಭಟಕ್ಕೆ ಬಂದಾದರು. ಹೆಣ್ಣಿಗಾಗಿ ನಡೆಯಿತು ರಾಮಾಯಣ, ಹೆಣ್ಣಿಗಾಗಿ ನಡೆಯಿತು ಕುರುಕ್ಷೇತ್ರ ಯುದ್ಧ. ಈ ನಾಟಕದಲ್ಲಿ ನಡೆಯುವುದೇ ಆ ಭೀಮನಗೌಡನ ಮನೆತನದ ಮೇಲೆ ಈ ಪ್ರವೀಣ್ ಕುಮಾರನು ಸಾರುವ ಮಹಾಘೋರ ಯುದ್ಧ. ಜನ ಸಹಕಾರವಿಲ್ಲದೆ ಸಹಕಾರವಿರದೆ ಈ ನನ್ನ ಕಲೆಯನ್ನು ನೋಡಲು ಬಂದ ಈ ಸಹಕಾರ ಶ್ರೀಮಂತರಿಗೆ ಈ ಭೀಮನಗೌಡನ ಸಲ. ಹಾಗೆ ಈ ನಮ್ಮ ಗ್ರಾಮಕ್ಕೆ ನಮ್ಮ ಕಲೆಯನ್ನು ನೋಡಲು ಬಂದ ಎಲ್ಲರಿಗೂ ಆರ್ಥಿಕ ಸ್ವಾಗತ, ಸುಸ್ವಾಗತ. ಕುಬೇರ ಬಂಡಾರ, ಇಂದ್ರನ ಅಧಿಕಾರ, ಇದಕ್ಕೂ ಮಿಗಿಲಾದದ್ದು ನನ್ನ ಸರ್ವಾಧಿಕಾರ. ಈ ಹಳ್ಳಿಯಲ್ಲಿ ನನ್ನ ಇವತ್ತು ಮಾತನಾಡಲು ಪ್ರಜಾಪ್ರಭುತ್ವ ಎಂಬ
ಪ್ರಜಾಧಿಕಾರ. ಜನರೆಲ್ಲ ತತ್ತರಿಸುತ್ತಿರುವರು ನಾನು ಗರ್ಭ ಶ್ರೀಮಂತನಾಗಬೇಕು ಅಂತ. ಇದರಲ್ಲೂ ಯಶಸ್ಸನ್ನು ಪಡೆದರೆ ಇನ್ನೂ ಕೆಲವರು ನ್ಯಾಯ ನೀತಿ ಧರ್ಮ ಪಾಲನೆಯಿಂದಲೇ ಶ್ರೀಮಂತನಾಗಬೇಕೆಂದು ದಿನೇ ದಿನೇ ಪ್ರಯತ್ನಿಸಿದ್ರು ಸಹ ಅವರಿಗೆ ಸಿಗುವುದು ಕೇವಲ ಒಪ್ಪತ್ತಿನಗಾಗುವಷ್ಟಕ್ಕೂ. ಹೌದು, ಈ ಸಮಾಜದಲ್ಲಿ ಕೊಲೆ ಮೋಸ ಸುಲಿಗೆ ವಂಚನೆ ದರೋಡೆ ಮುಂತಾದವುಗಳನ್ನು ಮಾಡಿದಾಗ ಮಾತ್ರ ಆ ಗರ್ಭ ಶ್ರೀಮಂತನಾಗಲು ಸಾಧ್ಯ. ಇದಕ್ಕೆ ಉದಾಹರಣೆ ಎಂದರೆ ಪಾಪಿ ಆಮಾಲತೇಶ ದಿನೇ ದಿನೇ ದುಡಿದರೂ ಅವನಿಗೆ ಸಿಗುವುದು ಕೇವಲ ಒಪ್ಪತ್ತಿನ ಕೋಳಿಗಾಗೋಸ್ಕರ. ಪಾಪ, ಎಲ್ಲವನ್ನು ಪಡೆದುಕೊಂಡು ಬರಲು ಎಲ್ಲರೂ ಪುಣ್ಯ ಮಾಡಿರಬೇಕಲ್ಲ. ನೋಡ್ರಿ, ನೀವು ಹೇಗೆ ಆ ಗರ್ಭ ಶ್ರೀಮಂತರಾದಿರಿ? ಅಪವಿತ್ರ ಧನಲಕ್ಷ್ಮಿಯನ್ನು ನಿಮ್ಮ ಹತ್ರ ಹೇಗೆ ಸೇರಿಕೊಂಡ್ರಿ ಗೌಡ್ರಿ? ಅದಿರ್ಲಿ, ನಿನ್ನ ಹೆಸರೇನು? ಪ್ರವೀಣ್ ಅಂತ ಗೌಡ್ರಿ. ಏಕೆ ಪ್ರವೀಣ ಎಂಬ ನಾಮಾಂಕಿತವನ್ನು ಇಟ್ಟುಕೊಂಡು ಕೇವಲ ಒಂದು ಧನಲಕ್ಷ್ಮಿಯ ಒಲಿಸಿಕೊಳ್ಳುವ ಪ್ರವೀಣತೆ ಬರಲಿಲ್ಲವೇ ನಿನ್ನ ಚರ್ಮಕ್ಕೆ? ಅದನ್ನೇ ನಾನು ನಿಮ್ಮನ್ನು ಕೇಳುತ್ತಿರ್ಬೋದು. ನೋಡು ಪ್ರವೀಣ, ಈ ಹಣ ಬೇಕು ಎನ್ನುವುದಾದರೆ ಎಂತ ಕೆಲಸ ಮಾಡಲು ಸಿದ್ಧವಾಗಿರಬೇಕು. ಪ್ರವೀಣ, ನ್ಯಾಯನ ಅನ್ಯಾಯವಾಗಿ ಮಾಡಬೇಕು, ಧರ್ಮನ ಧರ್ಮವನ್ನಾಗಿ ಮಾಡಬೇಕು, ಶಾಂತಿನ ಶಾಂತಿಯನ್ನಾಗಿ ಮಾಡಬೇಕು. ಇವೆಲ್ಲವುಗಳನ್ನು ಉಪಾಯವಾಗಿ ಮಾಡಿದಾಗ ಮಾತ್ರ ನಾವು ಆ ಗರ್ಭ ಶ್ರೀಮಂತನಾಗಲು ಸಾಧ್ಯ. ಅವುಗಳನ್ನು ಬಿಟ್ಟು ನಾವು ಸತ್ಯವಂತರು ಎಂದು ಸತ್ಯ ಚಂದ್ರವನ್ನು ಹೊಂದಿದೆಂದು ನೋಡಿದರೆ ನಿನ್ನಂತವರ ಪಡೇ ಈ ಭೂಮಿಯಲ್ಲಿ. ಅಲ್ಲ ಗೌಡ್ರಿ, ಈ ರೀತಿ ಮಾಡಿದರೆ ಪೊಲೀಸರು ನಮ್ಮನ್ನು ಸುಮ್ಮನೆ ಬಿಡ್ತಾರ.
ಪ್ರವೀಣ ನೀನು ಇಲ್ಲಿ ತಪ್ಪು ತಿಳಿದಿರೋದು. ಪ್ರವೀಣ, ಒಂದು ಕಾರು ಮಣ್ಣಿನಲ್ಲಿ ಸಿಕ್ಕಿಕೊಂಡಿದೆ ಎಂದರೆ ಅದನ್ನು ನೀನು ಹೇಗೆ ಹೊರತರುವೆ? ಅಲ್ಲ ಗೌಡ್ರಿ, ಆ ಸಿಕ್ಕಿಕೊಂಡಿರ್ತಕ್ಕಂತ ಕಾರಿಗೆ ಡಾಕ್ಟರ್ ಚೈನಿನಿಂದ ಕೊಂಡಿ ಹಾಕಿ ಹೆಸಿದ್ರೆ ಗೌಡ್ರೆ, ಆ ಸಿಕ್ಕಿಕೊಂಡಿರ್ತಕ್ಕಂತ ಕಾರು ತಾನಾಗೆ ಅವರಿಗೆ ಬರ್ತದೆ ಗೌಡ್ರೆ. ಪ್ರವೀಣ, ಇಲ್ಲಿ ಅದೇ ವಿಧಾನ ಮಾಡಬೇಕು. ಸ್ವಲ್ಪ ಬದಲಾವಣೆ ಏನಂದ್ರೆ, ರಾಜಕೀಯ ಎಂಬ ಚೈನನ್ನು ಪೊಲೀಸರ ಕಿವಿಗೆ ಹಾಕಬೇಕು, ಹಣ ಎಂಬ ಕೊಂಡಿಯನ್ನು ಪೊಲೀಸರ ಬಾಯಿ ಹಾಕಿದಾಗ ಕಾರು ಹೇಗೆ ಹೊರಬಂದು ನಮ್ಮ ರಸ್ತೆಗೆ ನಿಲ್ಲುತ್ತೆ, ಹಾಗೆ ನಮ್ಮ ಕಾರ್ಯ ಶತಸಿದ್ಧವಾಗಿ ಬಂದು ನಿಲ್ಲುವುದು. ಅದು ಹೇಗೆ ಸಾಧ್ಯ ಗೌಡ್ರೆ? ಪ್ರವೀಣ, ನೀನು ನಿಯತ್ತಿನಿಂದ ದುಡಿದ್ರೆ ನಿನಗೆ ಅಲ್ಪ ಸ್ವಲ್ಪ ಸಿಗುವುದು, ನಾನು ನೀ ಕೆಲಸ ಮಾಡಿದ್ರೆ ನಿನಗೆ ತೃಪ್ತಿ ತೃಪ್ತಿ ಕೊಟ್ಟರೆ ಸಿಗುವುದು. ನಿನಗೆ ಯಾವ ಕೆಲಸ ಬೇಕು? ನನಗೆ ಅಧರ್ಮದ ಕೆಲಸವೇ ಬೇಕು. ಲಾಲ್ ಕಾಗೌಡ, ನಾನು ಯಾರು, ಇಲ್ಲಿಗೆ ಹೇಗೆ ಬಂದಿದ್ದೇನೆಂಬುದು ನಿನಗೆ ಹೇಗೆ ಗೊತ್ತಾಗಬೇಕು? ಯಾವ ಶ್ರೀಮಂತಿಕೆ ಅಮಲಿನಲ್ಲಿ ನೀನು ಮಹಾರಾಜನಂತೆ ರಾಜ್ಯಭಾರ ಮಾಡುತ್ತೀರಿ? ಅದನ್ನ ನಿರ್ಮೂಲನೆ ಮಾಡಲಿಕ್ಕೆ ಬಂದಿರುವ ಭೂಪ ನಾನು ಗೌಡ. ಒಟ್ಟಿನ ಮೇಲೆ ನನಗೆ ನಿನ್ನಲ್ಲಿ ಒಂದು ಕೆಲಸ ಬೇಕು, ಅಷ್ಟೇ ನನ್ನ ಗುರಿ. ಏಕು ಪ್ರವೀಣ, ಬಹಳ ಚಿಂತಾಜನಕನಾಗಿರುವೆ. ನಾನು ಹೇಳಿದ ಕೆಲಸ ನಿನಗೆ ಇಡಸಲಿಲ್ಲವೇನು? ಹಾಗೇನಿಲ್ಲ ಗೌಡ್ರಿ, ನಿಮ್ಮಂತ ಉದಾರ ಮನೋಭಾವದ ಶ್ರೀಮಂತರೇ ಶ್ರೀಮಂತರು ಇರುತ್ತಾರೆ ಎಂಬುದನ್ನು ನಾನು ಎಂದೂ ಅಂದುಕೊಂಡಿರಲಿಲ್ಲ. ಮೆಚ್ಚಿದೆ ಗೌಡ್ರೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ. ಬಾ ಪ್ರವೀಣ, ಇನ್ನು ನಾ ಕಟ್ಟಿಸಿರುವ ಬಂಗವಾದ ಬಂಗಲೆ ತೋರಿಸುತ್ತೇನೆ, ಆಗ ನಿನಗೆ ತಿಳಿಯುತ್ತೆ ನಾ ಎಂತ ಗರ್ಭ ಶ್ರೀಮಂತ ಎನ್ನುವುದು. ಐರನ್ ಮಾಡಿರ್ತಾರೆ, ಅವರಿಗೆ ತುಂಬ ಹೃದಯ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ರೆ ಸತ್ಯ, ನನ್ನ ಹೆಸರು ಧರ್ಮ ಅಧರ್ಮ ಅಂತ ಕೂಗ್ತಾ ಇದ್ರಲ್ಲ ಮರಾಯ್ರೆ. ಹಂಗ ನಿಮ್ಮ ಹೆಸರು ಧರ್ಮ ಏನ್ರಿಪ್ಪ ಊರಿ ಮರಾಯ್ರೆ? ನಮ್ಮ ಹೆಸರು ಧರ್ಮ ಅಂದಂಗ ನಿಮ್ಮ ಹೆಸರು ಏನ್ರಿಪ್ಪ? ಹಂಗ ಯಾಕೆ ಮಾಡತ್ತೀರಿ? ಹಿಂಗ್ ತಿಂದು ಮಂಗ್ಯಾನಂಗ ಅಲ್ರಿ, ನಾನು ಅದನ್ನ ಕೇಳಲ್ರಿಪ್ಪ. ಹಾ ನೋಡ್ರಿ, ನನ್ನ ಹೆಸರು ಸತ್ಯ ರೀ. ಸತ್ಯ ಇದೊಂದು ಮರ ಸತ್ಯ ಅನ್ನೋದು ಛೇ ಇವ್ರಿ, ಅದು ಅಕ್ಕಿ ಸರಿಯಾಗೋ ಕಾಣದಲ್ರಿ. ಯಪ್ಪ ನನ್ನ ಹೆಸರು ಸತ್ಯ ಸತ್ಯ. ಇಲ್ಲೇನ ನೋಡ್ರಿ ಮರ್ಯಾರ ನಿಮ್ಮ ಅಪ್ಪ ಇಲ್ಲೇನ ನೋಡ್ರಿ. ನಾನ್ ಅಂದಿದ್ದು ನಮ್ಮಪ್ಪನಿಗೆಲ್ಲ ಯಪ್ಪ ನಿನಗ ಅಂದಿದ್ದು. ಏನಂದು ಮೇಲೆ ನನಗೆ ನಿನ್ನ ತಂದೆ ಮರಯ್ಯ ಇವ್ಗೇನ ತಿಳಿಯೋ ಅಂತ ಅಂದ್ರಿ.
ಅಣ್ಣಂಗ ಯಾವ ಕಡೆ ಸೀಮ್ ಲೇ ತಮ್ಮನಿಂದ ನಮ್ದು ಇಷ್ಟ ಉಡುಪಿ ಕಡೆ ಸೀಮ್ ರೇ ಮರಾರ ಅಣ್ಣ ನಮ್ದೆಲ್ಲ ಧಾರಾಡ್ ಸೀಮ್ ಬಿಡ್ಲೇಪ್ಪ ಧಾರಾಡ್ ಸೀಮಿ ಸೀಮಿ ಅಂದ್ರೆ ತಿರುಗಿ ಮಾಡಿದ್ರೆ ಮೀಸೆ ಹೇಳ್ತಾರ ಮರಾಯ ಮತ್ತ ಅದಕ್ಕ ನಾವ್ ಮೀಸಿ ಬಿಡುದು ನೀವದಿರಲ್ಲ ದೊಡ್ಡ ಸೂರಾದ್ರು ಮೀಸಿ ಬೋಸ್ಕೊಂಡ ಹೋಗ ಬಡ್ಡಿ ನಿಂದ್ರ ಅವ್ರ ಅಲ್ಲಿ ನೋಡು ಮರಾಯ ತಮ್ಮ ಚೆನ್ನ ನೀ ಏನಂತ ಮರ ಒಂದು ಅರ್ಥ ಆಗ್ತಿಲ್ಲ ಮರಾಯ ದಯವಿಟ್ಟು ಕ್ಷಮಿಸಬೇಕು ಯಾವುದೇ ಒಂದು ಕೆಲಸದ ಅಡಚಣೆ ನಿಮಿತ್ತ ಪ್ರಚಾರಕನವರು ಊರುಗೊಂಡಿದ್ದಾರೆ ಅದರ ಸಲುವಾಗಿ ವಿನಯ್ ಕುಲಕರ್ಣಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು 11,001 ರೂಪಾಯಿ ಈ ಕಂಪ್ನಿಗೆ ಹೈರ್ ಮಾಡಿರ್ತಾರೆ ಇದನ್ನ ಮಾಲಕರು ಬಂದು ಸ್ವೀಕಾರ ಮಾಡಬೇಕಂತ ಕೇಳ್ತಾರೆ ಹುಡುಗಿ ಹಾಕಿದಿ ಚೂಡಿ ಹರಿಯದ ಹುಡುಗಿ ಹಾಕಿದಿ ಚೂಡಿ ಮಟ್ಟಿಗೆ ಇವು ಯಾರಪ್ಪ ಇವು ಜೋತಾಡ್ಕೊಂತ ಇಲ್ಲಿ ನಿಂತಾವು ಆಹಾ ಸತ್ಯ ಧರ್ಮ ಇವರಿಗೆ ಹೇಗೆ ಗೊತ್ತುಂಟು ಮಾರ ನಮ್ಮ ಹೆಸರು ಅಮ್ಮ ನಿಮಗೆ ಹೇಗೆ ಗೊತ್ತುಂಟಮ್ಮ ನಮ್ಮ ಹೆಸರು ಓ ತಿಮ್ಮ ನೀ ಯಾವಲ್ಲಿ ನಮ್ಮ ಊರಿಗೆ ಮೊನ್ನೊಬ್ಬ ಸ್ವಾಮಿಗಳು ಬಂದಿದ್ರು ಅವ್ರು ಹೇಳ್ಯಾರ ನೋಡ್ರಿ ಯಾರೇ ಆಗ್ಲಿ ಸತ್ಯ ಧರ್ಮದಿಂದ ನಡಿಬೇಕು ಅಂತ ಹೇಳ ಅದಕ್ಕ ನಾವು ಸತ್ಯ ಧರ್ಮ ಅಂತ ಹೇಳ್ಕೋತ ಬಂದೀವಿ ಇದ್ರ ನಮ್ದೇನ್ ತಪ್ಪು ಚೆನ್ನೆ ಅವ್ರು ಹೇಳಿದ್ದು ನೀ ತಿಳ್ಕೊಂಡಂಗಲ್ಲ ನಾವ್ ಎರಡು ದಿನನಿತ್ಯ ಬಾಳೆ ಮಾಡ್ತೇವಲ್ಲ ಸತ್ಯ ಧರ್ಮದಿಂದ ಹಾಗೆ ಬಾಳಂತೂ ಹೇಳ್ಯಾರವ್ರ ಓನೇ ಹಿಡ್ದ ನಿನಗೆ ಹಿಂಗ ತಿರುಗಂದಿಲ್ಲ ಹೇಳಕು ಅಂತ ಹಿಂಗೇನ ಇದ್ರ ಅರ್ಥ ಹಿಂಗೈತೆ ಅಂತ ನನಗರ ಏನು ಗೊತ್ತು ಮಾರಯ್ಯ ಅವ್ರು ಸತ್ಯ ಧರ್ಮದಿಂದ ನಡಿಬೇಕು ಅಂದ್ರು ನಾ ಸತ್ಯ ಧರ್ಮ ಅನ್ಕೋತ ನಡ್ಕೋತ ಬಂದೆ ಇರ್ಲಿ ಬಿಡ ಅಂದಂಗ ಇವ್ರು ಯಾರು ಇವ ಉಡುಪಿ ಕಡ ಧರ್ಮ ಅಂತ ಹೌದೇನ್ರಿ ನೀವು ಉಡುಪಿಯವ್ರೇನ್ರಿ ನೀವು ಹ್ಞೂ ಮರ ನಾವು ಉಡುಪಿ ಬ್ರಾಹ್ಮಣರಿದ್ದೇವೆ ನಿನ್ನಿಂದ ನಿನ್ನಂತ ಹುಡುಗಿ ಬಂತು ನೋಡು ಈ ಮಾಲು ರಸಗುಲ್ಲು ಬೀದಿಯಲ್ಲಿ ಬಂದೆ ನೋಡು ಹೆಂಗಿರಲಿ
ಏನ ಸಮಾಚಾರ? ಏನಿಲ್ಲಪ್ಪ, ಹಂಗ ಬರ್ಬೇಕನ್ನಿಸ್ತು ಬಂದೆ. ಯಾಕ ಏನಾತು? ಏನಿಲ್ಲ ಚೆನ್ನೆ, ಹಾಗ ಕೇಳಿದೆ. ಹಾ ಸತ್ಯಣ್ಣ, ನಿನ್ನ ತಮ್ಮ ಅಂದ್ರೆ ಊರಲ್ಲಿ ಒಂದು ಹೋಟೆಲ್ ಮಾಡ್ಲಿಕ್ಕೆ ಒಂದು ಮನೆ ವ್ಯವಸ್ಥೆ ಕೊಡು ಮರ. ಆಯ್ತು ಮರ, ನಮ್ ಕೂಡ್ಬ ಈಗ ಮುಂದ್ ವಿಚಾರ ಮಾಡಿದ್ರಾಯ್ತು. ಹಾ ಆಯ್ತು ಮರ. ಹುಡುಗಿ ಹಿಡ್ಕೊಂಡು ನನ್ನ ಕೈ ಆಡಿಸು. ಹಾ
ಮಾಡ್ತಾನಂತ ನಮ್ ಜೊತೆಗ್ ಮಾಡ್ತಾನ ಹಂಗಾರ ನಮ್ ಹೋಟೆಲ್ದಾಗ ನೀನು ಬರ್ತಿ ಹಂಗಾರ ಜಾಯಿಂಟ್ ಆಗೇ ಬಿಡ ಹಂಗಾರ ಮಾಡೋನು ಮರ ಹೇಳಿ ಅಲ್ಲೇ ಊರು ಮಾಡೋನು ಮರ ಹೇಳಿ ಏನು ಮಾರಯ್ಯ ಹೋಟೆಲ್ 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 ಮಾಡೋನು ಹ್ಞೂ ಮರ ಹೇಳಿ ಅಟ್ಟ ಮಾಡೋನು ತಗೋ ಹಂಗಾರ ಹೋಗೋಣ ದರಿದ್ರ ನಿನಗೆ ಯಾವ ಕೆಲಸ ನೆನಪಿರೋದಿಲ್ವಾ ಪ್ರತಿನಿತ್ಯನೋ ನಾನು ಹೇಳ್ತಾನೆ ಇರ್ಬೇಕೇನೋ ಲೋಫರ್ ಏನಾಯ್ತು ಅಂತ ಹೇಳಿ ಸೇಕೊಂಡ್ರೆ ಏನಾಯ್ತಾ ನಿನ್ನ ದರಿದ್ರತನ ನನಗೂ ಅನ್ಕೊಂಡೆ ಹೀಗೆ ಬಿಟ್ರೆ ಅಲ್ವೋ ನನ್ನ ಚಪ್ಪಲಿ ಪಾಲಿಶ್ ಮಾಡಿಡು ಅಂತ ಅರ್ಧ ಗಂಟೆ ಮುಂಚೆನೆ ಹೇಳಿದ್ದೆ ಇಷ್ಟೊತ್ತಾದ್ರೂ ಮಾಡಿವಲ್ಲ ಪಾಲಿಶ್ ಹೋಗೋದಕ್ಕೆ ವೇಳೆ ಆಗ್ತಾ ಇದೆ ಹೋಗ್ ಮಾಡೋ ಮಹಾಮಯ ಮಾನತೆ ಹೆಣ್ಣು ನಾನು ಆದರೂ ಸಹ ನಡುವೆ ಚಪ್ಪಲ್ ಪಾಲಿಶ್ ಮಾಡಬೇಕು ಮಾಡುತ್ತೇನೆ ಏಕೆಂದರೆ ನಾನು ಹಣವಿಲ್ಲದ ತಿರುಕ ಹಣವಿಲ್ಲದ ತಿರುಕ ಹಣಕ್ಕಾಗಿ ಅಂತ ಈ ಕೆಲಸವನ್ನಾದರೂ ಮಾಡಬೇಕು ಮಾಡುತ್ತೇನೆ ನನ್ನ ಕಂಬನಿಗೊಂದು ನೌಕರಿಯ ಬರುವವರೆಗೂ ನಾನು ಏನನ್ನಾದರೂ ಮಾಡುತ್ತೇನೆ ಏನೋ ಇಡಿಯಟ್ ನನಗೆ ವೇಳೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಿನಗೆ ಸ್ವಲ್ಪ ಬುದ್ಧಿ ಇಲ್ವಾ ನೀನೊಬ್ನೇ ಹಾಗೆ ಯೋಚನೆ ಮಾಡ್ತಾ ನಿಂತಿದ್ಯಲ್ಲ ನಿನಗೇನು ಎಷ್ಟು ಕೋಪ ನೀನ್ ಎಷ್ಟು ಓಡಿದರೂ ನನಗೆ ಸಿಟ್ಟು ಬುದ್ಧಿ ಬರುವುದಿಲ್ಲಮ್ಮ ಸಿಟ್ಟು ಬುದ್ಧಿ ಬರುವುದಿಲ್ಲ ಏಕೆಂದರೆ ಏಕೆಂದರೆ ನಾನು ಹಣವಿಲ್ಲದ ತಿರುಕನಮ್ಮ ಹಣವಿಲ್ಲದ ತಿರುಕ ಆದ್ರೆ ಹೋಗ್ಬೇಕು ಅನ್ನೋಷ್ಟರಲ್ಲೇ ಲೇಟ್ ಆಯ್ತು ಲೇಟ್ ಯಾಕಾಯ್ತು ಗೊತ್ತಾ ಇಂತ ಸೋಮಾರಿನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಲ್ಲ ಅದಕ್ಕೆ ಏನು ಮಾಡಿದ ಈ ತರಿತನ ಮಗ ಏನ್ ಮಾಡಿದ್ನ ನೋಡಿ ಡ್ಯಾಡಿ ನಾನು ಶೂ ಪಾಲಿಶ್ ಮಾಡಿಡು ಅಂತ ಇವನಿಗೆ ಬೆಳಿಗ್ಗೆನೆ ಹೇಳಿದ್ದೆ ಇಷ್ಟೊತ್ತಾದ್ರೂ ಮಾಡಿಟ್ಟಿಲ್ಲ ಇವನಿಗೋಸ್ಕರ ಕಾಲೇಜ್ ಹೋಗೋದಕ್ಕೆ ತಡವಾಯ್ತು ಗೊತ್ತಾ ಮಿಸ್ಟರ್ ಪ್ರವೀಣ್ ಹಾ ಮಿಸ್ಟರ್ ಪ್ರವೀಣ್ ಹಾ ಮಿಸ್ಟರ್ ಪ್ರವೀಣ್ ನಿನ್ನ ಹೋಗಿ ನಮ್ಮ ಗೆಸ್ಟರ್ ಮೇಲೆ ರಟ್ಟು ತೆಗೆದುಕೋ ನಿನ್ನ ಕೆಲಸ ಏನು ಎಂಬುದು ನಾನು ಆಮೇಲೆ ಹೇಳುತ್ತೇನೆ ಏ ಸರಿಸಲೇ ನನ್ನ ಮಗನೇ ಗೆಸ್ಟ್ ರೂಮಿನ ಅವರಿಗೆ ಬಿಟ್ಟು ಬಾ ಹೋಗ ಆಯ್ತು ಕೊಡ್ರಿ ಬನ್ನಿ ಸರ್ ಹೋಗೋಣ ಸರಿ ಒಂದು ನಿಮಿಷ ನಿಲ್ಲು ಇಲ್ಲಿ ನಿನಗೆ ಬೆಟ್ಟದಷ್ಟು ಕೆಲಸವಿದೆ ಅಲ್ಲಿ ಯಾರ್ದವರ ಜೊತೆ ಮಾತನಾಡುತ್ತಾ ನಿಂತಿರುವೆ ಬೇಗ ಬಾ ಆಯ್ತು ಕೊಡ್ರಿ ಸರಿಯಾದ ಬುದ್ಧಿನೇ ಕಲಿಸುತ್ತೇನೆ ದೂಬಿಕ ಕುತ್ತ ನಗಾರ್ಕ ನಗಾರ್ಕ ಅರ್ಥವಾಗಲಿಲ್ಲವೇ ಪಗಸನ ಪಗಸನ ನಾಯಿ
ಅತ್ತ ಹಳ್ಳಕ್ಕೂ ಸೇರಲಿಲ್ಲ, ಇತ್ತ ಮನೆಗೂ ಸೇರಲಿಲ್ಲ. ನಡುವೀರಲ್ಲಿ ಒಳಗಾಡಿ ಒಳಗಾಡಿ ಸತ್ತಂತೆ ಈ ವನಗೋಲು. ಏ ಸತ್ಯ, ಏ ಸತ್ಯ, ಇಲ್ಲ ಮಗನ ಕದ್ರಿದೆ. ಸತ್ಯ, ಈ ದಿನದ ಜಾತ್ರೆಗೆ ಹೋಗಬೇಕು, ಎಲ್ಲ ಸಿದ್ಧತೆ ಮಾಡಿಕೊಂಡಿರ್ಬೇನು? ಆಯ್ತ್ರಿ ಗೌಡ್ರ, ಎಲ್ಲ ಸಿದ್ಧತೆ ಮಾಡೇನ್ರಿ. ಅಂದಂಗ ನನ್ನೊಂದು ಕೆಲಸ ಆಗ್ಬೇಕಂತೇಳ್ರಿಪ್ಪ. ಏನದು ನಿನ್ನ ಕೆಲಸ? ಏನುರಿ, ಅವ್ರ ಹೆಸರು ಧರ್ಮ ಅಂತ ಒಬ್ರು ಬಂದಿದ್ದಾರ್ರಿ, ಉಡುಪಿ ಕಡೆದಾರ್ರಿ. ಏ, ನೀನೇ ಏನಾದ್ರೂ ಭಿಕ್ಷೆ ಹಾಕಿ ಕಳಿಸಬೇಕು ತಾನೇ? ಚೇ ಚೇ ಚೇ, ಹಂಗಲ್ರಿ ತೆರ್ಯಾರ. ಅವ್ರು ನಮ್ಮ ಊರಾಗ ಒಂದು ಹೋಟೆಲ್ ನಡೆಸ್ಬೇಕಂತಾರ್ರಿ, ಅದಕ್ಕೊಂದು ಖಾಲಿ ಮನಿ ಬಾಡಿಗೆ ಕೊಡ್ಸನತ್ತಾರ್ರಿ. ಸರಿ, ಎಲ್ಲಿದ್ದಾನೆ ಆತ ಕರಿ ಆತ? ನಾನು ಧರ್ಮ ಧರ್ಮ ನೀವು ನಮ್ಮೂರಲ್ಲಿ ಹೋಟೆಲ್ ಮಾಡಬೇಕಾ? ಹ್ಞೂ ಮಾರೇ. ಸರಿ, ನಮ್ಮದೇ ಒಂದು ಮನೆ ಕಾಲಿದೆ, ಆದರೆ ನಮ್ಮದೊಂದು ಕರಾರು ಕಂಡೀಷನ್ಗಳಿದೆ. ಅವೇನೆಂದರೆ, ತಿಂಗಳಿಗೆ 5,000 ರೂಪಾಯಿ ಹಣ ನೀಡಬೇಕು, 50,000 ರೂಪಾಯಿ ಹಣ ಡಿಪಾಸಿಟ್ ಇಡಬೇಕು, ಹಾಗೆ ನಮಗೆ ತಿಂಡಿ ಟೀ ಪೋಕ್ಸೆಡ್ಡಿ ಹಾಕಿ ಕೊಡಬೇಕು. ಇವುಗಳು ಎಲ್ಲವೂ ಒಪ್ಪಿದರೆ ಮಾತ್ರ ನಿನಗೆ ಮನೆ, ಇಲ್ಲವಾದರೆ ಇಲ್ಲ. ಆಯ್ತು ಮರಾರೆ, ನಿಮ್ಮೆಲ್ಲ ಕರಾರಿಗೆ ನಾವು ಕಂಡೀಷನ್ ಒಪ್ಪಿದ್ದೇವೆ ಮರಾರೆ. ಹಾ ಸತ್ಯ ಗೌಡ, ಮೊದಲು ಸ್ವಲ್ಪ ಜಾಗ ಕೊಡು, ನಂತರ ತೋರಿಸುವೆ ನನ್ನ ಆಟವನ್ನು. ಸತ್ಯ, ಇವನಿಗೆ ನಮ್ಮ ಹಳೆ ಮನೆ ತೋರಿಸಿ ಬರುವ. ಹಾ, ತೆಗೆದುಕೋ ಚಾವಿಯನ್ನ. ನಮ್ಮ ಹಳೆ ಮನೆ ತೋರಿಸಿ ಬರ್ತಾನ್ರಿ ಇವಾಗ. ಸರಿ ಮಾಲತೇಶ, ಈ ದಿನವೇ ಜಾತ್ರೆಗೆ ಹೋಗಬೇಕು. ಸತ್ಯ ಕೂಡ ಮನೆ ಇಲ್ಲ, ಅಲ್ಲಿ ಅಡುಗೆ ಮಾಡಲು ಕಟ್ಟಿಗೆ ಬೇಕು, ಕಟ್ಟಿಗೆ ಬೇರೆ. ಈಗಾಗಲೇ ಊಟದ ಸಮಯವಾಗಿದೆ, ನಾನು ಹೋಗದಿದ್ದರೆ ನಮ್ಮ ತಾಯಿಯವರು ಊಟವನ್ನೇ ಮಾಡುವುದಿಲ್ಲ. ದಯಮಾಡಿ ಈ ದಿನದ ಕೂಲಿ ಕೊಡಿ ಕೊಡ್ರಿ, ಕೊಟ್ಟು ಬಂದು ಎಲ್ಲ ಕೆಲಸ ಮುಗಿಸಿದ್ದಾರೆ. ದಿನ ದುಡಿಯದೆ ಯಾವ ಮಗನು ಕೊಡುತ್ತಾನೆ ನಿನಗೆ ಇಲ್ಲಿ ಕೂಲಿಯನ್ನು? ಕೇವಲ ಮಾತಿನಲ್ಲಿ ಸಮಯ ಕಳೆದು ಕೂಲಿ ಪಡೆದುಕೊಳ್ಬೇಕೆಂದ್ರೆ ಏನು ಮನೆಯವರ? ಮೊದಲು ಎಲ್ಲ ಕೆಲಸ ಮುಗಿಸು, ಆಮೇಲೆ ನೋಡಿದರಾಯ್ತು. ಹಸಿವಿನ ದಾಹ ಬಹಳ ಆಗಿದೆ ಗೌಡ್ರಿ, ಕೆಲಸ ಮಾಡುವ ಶಕ್ತಿ ಉನ್ನದಲ್ಲಿ ಉಳಿದಿಲ್ಲ ಗೌಡ್ರಿ. ದಯಮಾಡಿ ಈ ದಿನದ ಕೂಲಿ ಕೊಡಿ ಗೌಡ್ರಿ, ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಈ ದಿನದ ಕೂಲಿ ಕೊಡಿ ಗೌಡ್ರಿ. ನೋಡು, ನಿನಗೆ ಶಕ್ತಿ ಇಲ್ಲದೆ ಹೊರಟು ಹೋಗು, ನಿನಗೆ ಕೆಲಸ ಮಾಡಲು ಆಗುವುದಿಲ್ಲವೆಂದರೆ ನನಗೆ ಹಣ ಕೊಡಲು ಆಗುವುದಿಲ್ಲ ನೋಡ್ರಿ. ನನ್ನ ಮಹಾರಾಜೇ ನನ್ನ ತಮ್ಮನಿಗೆ ನೌಕರಿ ಹಚ್ಚುವುದು, ಹೀಗಂತ ಸುವರ್ಣಾವಕಾಶವೇ ಬಂದದಿಗಿದೆ ಗೌಡ್ರಿ. ನೋಡ್ರಿ, ದಯಮಾಡಿ ಈ ದಿನದ ಕೂಲಿ ಕೊಡಿ ಗೌಡ್ರಿ, ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಕೂಲಿ ಕೊಡಿ ಗೌಡ್ರಿ, ಕೂಲಿ ಕೊಡಿ. ಮಹಾರಾಜ, ಈಗ ನಿನಗೆ ಎಷ್ಟು ಗೋಲ್ ಆಡಿದರೂ ನಿನಗೆ ದುಡ್ಡು ಇಲ್ಲ, ಎಲ್ಲ ಕೆಲಸವನ್ನು ಮುಗಿಸು, ಆಮೇಲೆ ನೋಡಿದರಾಯ್ತು. ಹಾ, ತೆಗೆದುಕೋ ಕೊಡ್ಲಿ, ಒಳ್ಳೆ ಹೇ ಸತ್ಯ, ಕೊಡ್ಲಿ. ಮಾನವೀಯತೆಯ ದೃಷ್ಟಿಗೆ ಆಗತಕ್ಕಂತ ಬಹುಮಾನವೇ ಇದೆಂದು ಕಾಣುತ್ತದೆ ತಾಯಿ. ನನಗೆಂದು ತಪ್ಪುವುದು ವಾಯಿ ಶಿಕ್ಷೆ ಎಂದು ತಪ್ಪುವುದು, ಹೊಟ್ಟೆಯಲ್ಲಿ ಒಂದು ತುತ್ತು ಕೂಲಿಲ್ಲದಿದ್ದರೂ ಸಹ ಇಂಥ ಶ್ರೀಮಂತರ ಹಾಳಾಗಿ ದುಡಿಯಬೇಕು. ನನ್ನಂತ ಪಾಪಿಗಳು ಈ ಸಮಾಜದಲ್ಲಿ ಬದುಕಬಾರದಪ್ಪ, ಬದುಕಬಾರದು. ಇಲ್ಲ, ಬದುಕಬೇಕು, ಏಕೆಂದರೆ ನನ್ನ ತಮ್ಮನಾದ ರಮೇಶನಂತವರಿಂದಲೇ ಇಂಥ ಗೌರವನ್ನು ಸರ್ವರಾಜ ಮಾಡಬೇಕು. ಇಲ್ಲವಾದರೆ ನಮ್ಮಂತ ಮಧ್ಯ ಮಾರ್ಗದವರನ್ನು ತಿಂದು ಬಿಡುತ್ತಾರೆ ಇನ್ನರೆ ರಾಕ್ಷಸರು. ನೋಡ, ನಿನ್ನನ್ನು ಸೆರೆ ಪಡೆಯಲೆಂದೇ ನಾನು ಇಷ್ಟೊಂದು ಕಷ್ಟಪಟ್ಟು ನನ್ನ ತಮ್ಮ ರಮೇಶನನ್ನು ಓದಿಸುತ್ತಿದ್ದೇನೆ. ಅವನಿಗೊಂದು ನೌಕರಿ ಬರಲಿ, ನಿನ್ನ ಸಿರಿಮಂತಿಗೆ ಬೆಂಕಿ ಹಚ್ಚಿ, ಅದೇ ಬೆಂಕಿಯಲ್ಲಿ ನನ್ನ ಬಡತನದ ನಂದಾದಿ ಬೋಳು ಬೇಗೆ ಬೆಳಗುತ್ತೇನೆ. ಗೌಡ,
ಮಾಡದ ಸಂತೆ ಬಾಂಧವ್ಯ ಬರಿದಾಯಿತೆ ನನ್ನದೊಂದು ಕಥೆಯಾಗಿ ತಾವೋಯಿತೆ ಬಾಂಧವ್ಯ ಬರಿದಾಯಿತೆ ನನ್ನದೊಂದು ಕಥೆಯಾಗಿ ತಾವೋಯಿತೆ ಮಾಲತೇಶಪ್ಪ ನಿಮ್ಮ ಪಾಡನ್ನು ಅಲ್ರಿ ಕಲಿತವ್ರಾದ್ರು ಒಂದ ಸವಣ ಬ್ಯಾಸರ ಇಲ್ಲಂಗ ದುಡಿತೀರಲ್ರಿ ಮಾಲತೇಶಪ್ಪನವ್ರ ಏನು ಮಾಡುವುದಪ್ಪ ನಾನಂತ ಭಾಗ್ಯವನ್ನೇ ಪಡೆದುಕೊಂಡು ಬಂದಿದ್ದೇನೆ ಅನುಭವಿಸಲೇಬೇಕಪ್ಪ ಅನುಭವಿಸಲೇಬೇಕು ಸರಿ ಹೊಂಟ ಸರಿ ನನಗಟ್ಟು ಕೊಡ್ಲಿಕ್ಕೆ ಹೋಗ್ರಿ ನಾ ಎರಡು ಕಟ್ಟಿಗೆ ಸೇರ್ತೇನ್ರಿ ಮಾಲತೇಶಪ್ಪ ಇದು ನನ್ನ ಕೆಲಸ ಮತ್ತೆ ನೋಡಿದರೆ ನನಗೆ ಈ ದಿನದ ಕೂಲಿ ಸಿಗುವುದಿಲ್ಲಪ್ಪ ಸಿಗುವುದಿಲ್ಲ ಅಂದಂಗ ನಾಳೆ ನೀವು ಜಾತ್ರೆಗೆ ಬರ್ತೀರಿ ಏನ್ರಿಪ್ಪ ನೋಡುವಂತ ಸ್ಥಳ ಐತಂದ್ರಿ ನಮ್ಮ ಉಡ್ತಮ್ಮನ ದೇವಸ್ಥಾನ ರೀ ಬಸವಣ್ಣನವರೊಂದು ವಚನವನ್ನು ಹೇಳಿದ್ದಾರೆ ಗೊತ್ತೇನು ಏನ್ರಿ ಅದ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಕಾಲಬೇಕಮ್ಮ ದೇಹವೇ ದೇಗುಲ ಸಿರವೇ ಎಂದು ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಇದೇನ್ ನನಗ ಅರ್ಥ ಆಗಲಿಲ್ಲ ಬಿಡ್ರಿಪ್ಪ ಸತ್ಯಪ್ಪ ಅವರು ಗೌರರು ಶ್ರೀಮಂತರು ಅವರು ಮಾಡುತ್ತಾರಪ್ಪ ಶಿವಾಲಯ ನನ್ನಂತ ಬರೆಯವರ ಕಾಲವೇ ಆ ದೇವರ ಕಂಬ ನನ್ನ ದೇಹವೇ ಆ ದೇಗುಲ ನನ್ನ ಸ್ಥಿರವೇ ಆ ತಾಯಿ ನನ್ನ ಕಳೆದವಯ್ಯ ನನಗೆ ಏಕೆ ಬೇಕಪ್ಪ ನಿಜವಾಗ್ಲೂ ನಿಮ್ ವ್ಯಕ್ತಿತ್ವ ನೋಡ್ರಿ ಮಾಲತೇಶಪ್ಪನವ್ರ ನನಗೆ ಹೆಮ್ಮೆ ಅನಿಸ್ತದ ನೋಡ್ರಿ ಮಾಲತೇಶಪ್ಪನವ್ರ ನನ್ನೊಂದ್ ಸ್ವಲ್ಪ ಇಲ್ಲೇ ಕೆಲಸ ಐತ್ರಿ ನಾ ಹೋಗಿ ಬರ್ತೇನ್ರಿ ಆಯ್ತು ಹೋಗಿ ಬಾರಪ್ಪ ಏ ಮಾಲತೇಶ ಎಲ್ಲ ಕೆಲಸ ಮುಗೀತೇನೋ ಆಯ್ತು ಬನ್ನಿ ಗೌಡ ಆಶಕುಂತಲ ಏ ದರಿದ್ರ ನಾನು ಹೇಳಿದ ಹಾಗೆ ನನ್ನ ಬಟ್ಟೆನ ಅರೇಂಜ್ ಮಾಡಿ ಇಟ್ಟಿದ್ಯಾ ಕಟ್ಟಿಗೆ ಒಡೆಯುವ ಕೆಲಸ ಬಿದ್ದರಿಂದ ಆ ನಿಮ್ಮ ಕೆಲಸ ಸಾಧ್ಯವಾಗಲಿಲ್ಲ ಅಮ್ಮವ್ರೆ ಶಕುಂತಲ ಇವನಿಗೆ ಹೊಲಸಿದ ಬಳಸಿದ ಕೂಳನ್ನು ಹಾಕು ಆಮೇಲೆ ಇನ್ನೂ ಕೆಲಸವನ್ನು ಮಾಡಿ ಹೋಗುತ್ತಾನೇನು ಈಗಲೇ ತರ್ತೀನಿ ತಗದುಕೋ ಈ ನಿನ್ನ ವಾರದ ಕೂಲಿಯನ್ನು ಭಾಷಕುಂದಲ ನಾವು ಊಟ ಮಾಡೋಣ ಜಗದಿ ಜನ ಸೀದ ಜಗದಿ ಜನ ಸೀತ
ಈಗ ನಾ ಈ ಅನ್ನವನ್ನು ಉಂಡರೆ ನನ್ನ ತಾಯಿ ತಂದೆ ತಮ್ಮಂದಿರಿಗೆ ಊಟವಿಲ್ಲದಂತಾಗುತ್ತದೆ. ಮನೆಗೆ ಹೋಗಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿದರಾಯಿತು. ಮೊದಲು ಎಲ್ಲ ಕೆಲಸವನ್ನು ಮುಗಿಸಿ ಆಮೇಲೆ ಮನೆಗೆ ಹೋಗುತ್ತೇನೆ.